ಈ ಬಾರಿ ಲಾಲ್ಬಾಗ್ನಲ್ಲಿ ಜರುಗ್ತಾ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ 213ನೆಯ ಫಲಪುಷ್ಪ ಪ್ರದರ್ಶನ. ಸೊ ಇದು ಬೆಂಗಳೂರು ಇತಿಹಾಸ ಹೇಗೆ 1500 ವರ್ಷಗಳ ಸುದೀರ್ಘ ಕಾಲದಲ್ಲಿ ಒಂದು ಪಥವನ್ನು ಕಾಣ್ತು ಅಂತಕ್ಕಂಥದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಈ ಪ್ರದರ್ಶನದ ವಿದ್ಯುಕ್ತ ಏನು ಒಂದು ಪತ್ರಿಕಾ ಮಾಧ್ಯಮದ ಸಭೆಯನ್ನು ಮಾನ್ಯ ತೋಟಗಾರಿಕೆ ಸಚಿವರು ಇದೀಗ ತಾನೇ ಲಾಲ್ಬಾಗ್ನಲ್ಲಿ ನೆರವೇರಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ತೋಟಗಾರಿಕೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಸಾಕ್ಷೀಕರಿಸಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಇನ್ನೇನು 4 ದಿನ ಬಾಕಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಸೊ ಈ ಪ್ರದರ್ಶನಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಗಾಜಿನ ಮನೆ ಮತ್ತು ಗಾಜಿನ ಮನೆಗೆ ಹೊಂದಿಕೊಂಡಂಥ ಪ್ರದೇಶದಲ್ಲಿ ಭಾಳ ಭರದಿಂದ ಸಾಗ್ತಾ ಇದೆ. ಸೊ ಈಗಾಗಲೇ ತಿಳಿಸಿದ ಹಾಗೆ 1500 ವರ್ಷಗಳ ದೀರ್ಘ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಒಂದು ಪ್ರತಿಕೃತಿಯನ್ನು ಹಲವಾರು ಮಾಡೆಲ್ಗಳು ವಿವಿಧ ಹಂತಗಳಲ್ಲಿ ಹೇಗೆ ಬೆಂಗಳೂರು ಬೆಳೆದು ಬಂತು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಮಹತ್ವದ ಮುಖ್ಯವಾದಂಥ ಒಂದು ರಚನೆ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಬರಲಿದೆ. ಇದೆಲ್ಲವೂ ಕೂಡ ಈಗ ಅಂತಿಮ ರೂಪವನ್ನು ಪಡ್ಕೊಳ್ತಾ ಇದೆ. ಅದರ ಜೊತೆಗೆ ಗಾಜಿನ ಮನೆಯ ಬಲಭಾಗದಲ್ಲಿ ನಾವು ಏನು ಗಾರ್ಡನ್ ಬೈ ದಿ ಬೇ ಸೊ ಒಂದು ಪರಿಕಲ್ಪನೆಯನ್ನು ವಿಶೇಷವಾಗಿ ಬೆಳಗಾಂನಿಂದ ಬಂದಿರತಕ್ಕಂಥ ಡಾಕ್ಟರ್ ಕೃಷ್ಣ ಚವಾಣ್ ಅಂತಕ್ಕಂಥ ಭೂದೃಶ್ಯಕಾರರು ಹೆಸರಾಂತ ಭೂದೃಶ್ಯಕಾರರು ಅವರು ಅದನ್ನು ಸಾಕಾರಗೊಳಿಸ್ತಿದ್ದಾರೆ. ಮತ್ತು ಅದರ ಜೊತೆಗೆ ನಮ್ಮ ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ಬಾಗ್, ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯ ಗಿರಿಧಾಮಗಳಾದಂಥ ಕೃಷ್ಣರಾಜೇಂದ್ರ ಗಿರಿಧಾಮ, ಮತ್ತು ಊಟಿಯಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ, ಹಾಗೆ ನಂದಿ ಹಿಲ್ಸ್, ಮತ್ತು ಈಗೆಲ್ಲ ಬೃಂದಾವನ ಉದ್ಯಾನವನ, ಈ ಎಲ್ಲ ಉದ್ಯಾನವನಗಳಿಂದನೂ ಕೂಡ ವಿಶೇಷವಾದ ಹೂಗಳ ಆಗಮನ ಆಗಿದೆ. ಸೊ ಅವೆಲ್ಲವನ್ನೂ ಕೂಡ ಒಂದು ಸೂಕ್ತ ವೇದಿಕೆಯಲ್ಲಿ ಗಾಜಿನ ಮನೆ ಮತ್ತು ಗಾಜಿನ ಮನೆಗೆ ಹೊಂದಿಕೊಂಡಂಥ ಪ್ರದೇಶದಲ್ಲಿ ಮತ್ತು ಲಾಲ್ಬಾಗ್ನ ಬೇರೆ ಬೇರೆ ಆಯ್ದ ಪ್ರದೇಶಗಳಲ್ಲಿ ಏನು ಒಂದು ಸುವಿಸ್ತಾರವಾಗಿ ಅದನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕೈಗೊಳ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಏನು ಒಂದು ಈ ಪ್ರದರ್ಶನಕ್ಕೆ ಬೇಕಾದಂಥ ಭದ್ರತೆಗಳು ಬೇಕು ಅದರ ಬಗ್ಗೆ ಕೂಡ ಪೊಲೀಸ್ ಇಲಾಖೆಯ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಮತ್ತು ಈ ಒಂದು ಪ್ರದರ್ಶನವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆಯಂತೆ ಸುಮಾರು 11 ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಸೊ ಆದ್ದರಿಂದ ಏನು ನಮ್ಮ ಫಲಪುಷ್ಪ ಪ್ರದರ್ಶನಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮೇಲುವಸ್ತುವಾರಿ ಮಾಡಲಿಕ್ಕೆ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿದ್ದು. ಸೊ ಕಾರ್ಯಕ್ರಮದ ಒಂದು ವೇಳಾಪಟ್ಟಿಯಂತೆ ಎಲ್ಲ ಕಾರ್ಯಗಳು ಕೂಡ ಭರದಿಂದ ನಾವು ಕೈಗೊಳ್ತಾ ಇದ್ದೀವಿ.